ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಒಮೈಕ್ರಾನ್ ಎಂಬ ವೈರಾಣುವಿನ ಬಗ್ಗೆ ನಮಗೆ ಬಂದಿರುವಂಥ ಮಾಹಿತಿ ವಿಶ್ವಸಂಸ್ಥೆಯಿಂದ 77 ದೇಶಕ್ಕೆ ಈ ಒಮೈಕ್ರಾನ್ ವೈರಸ್ ಈಗಾಗಲೇ ವ್ಯಾಪಿಸಿದೆ. ಸದ್ಯ ಬ್ರಿಟನ್ನಲ್ಲಿ 4,713 ಕೇಸು ದೃಢಪಟ್ಟಿರುತ್ತದೆ ಮತ್ತು ನಿನ್ನೆ ಭಾರತದಲ್ಲಿ 19 ಕೇಸ್ಗಳು ದೃಢಪಟ್ಟಿರುತ್ತದೆ. ಈಗಾಗಲೇ 77 ದೇಶದಲ್ಲಿ ವ್ಯಾಪಿಸಿರುವ ಈ ವೈರಾಣು ನಿಮ್ಮ ಮನೆಯ ಕದವನ್ನು ತಟ್ಟಲು ಕೇವಲ ದಿನಗಳು ಮಾತ್ರ ಬಾಕಿ ಉಳಿದಿದೆ. ಅಂದರೆ ಎಷ್ಟು ವೇಗವಾಗಿ ಈ ವೈರಾಣು ಹರಡ್ತಾ ಇದೆ ಅನ್ನೋದು ನಾವು ಮತ್ತು ನೀವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಈ ವೈರಾಣುವನ್ನು ತಡೆಗಟ್ಟಲು ನಾವು ಪಂಚಸೂತ್ರಗಳನ್ನು ನಾವಿಟ್ಕೋಬೇಕು. ಯಾವುದದು ಪಂಚಸೂತ್ರ? ಮೊದಲನೇದು, ಒಂದು ವರ್ಷದಿಂದನೂ ನಾವೆಲ್ಲರೂ ಹೇಳ್ಕೊಂಡು ಬರ್ತಾ ಇದ್ದೀವಿ, ಮಾಸ್ಕ್ ಹಾಕ್ಕೊಳ್ಬೇಕು. ಯಾವ ರೀತಿ ಹಾಕ್ಕೊಳ್ಬೇಕು? ಮೂಗು ಮತ್ತು ಬಾಯಿ ಎರಡೂ ಕೂಡ ಕವರ್ ಆಗಿರಬೇಕು. ಮಾಸ್ಕ್ ಹಾಕ್ಕೊಂಡಾಗ ಮೂಗು ಮತ್ತು ಬಾಯಿ ಎರಡೂ ಕೂಡ ಕವರ್ ಆಗಿರಬೇಕು. ಎರಡನೇದಾಗಿ ಸಾಮಾಜಿಕ ಅಂತರ. ಒಂದು ಮನೆಯಿಂದ ನೀವು ಹೊರಗಡೆ ಹೊರಟ ತಕ್ಷಣ ಬೇರೆಯವ್ರು ಬರ್ತಾ ಇದ್ರೆ ಅಥವಾ ಅವ್ರಿಗೆ ಅಕಸ್ಮಾತ್ ಏನಾದರೂ ಮಾಸ್ಕ್ ಹಾಕ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಮಾಸ್ಕ್ ಹಾಕ್ಕೊಳಕ್ಕೆ ಹೇಳಿ, ಅವ್ರಿಗೆ ಎಜುಕೇಟ್ ಮಾಡಿ, ಮತ್ತು ಸಾಮಾಜಿಕ ಅಂತರವನ್ನು ನೀವು ಕಾಪಾಡ್ಕೊಳ್ಬೇಕು. ಮೂರನೇದಾಗಿ ಪ್ರತಿ 2 ಮತ್ತು 3 ಗಂಟೆಗಳ ನಡುವೆ ಒಂದೊಂದು ಸಲ ಕೈ ತೊಳ್ಕೊಳ್ಬೇಕು. ಪ್ರತಿ ಬಾರಿ ನೀವು ಕೈ ತೊಳಿಬೇಕಾದ್ರೆ ಕನಿಷ್ಠ ಬಾರಿ 20-30 ಸೆಕೆಂಡ್ಗಳು ಆ ಸೋಪು ನಿಮ್ಮ ಕೈಯಲ್ಲಿ ನೆನೆಯೋದಕ್ಕೆ ಬಿಡಬೇಕು. ನಾಲ್ಕನೇದಾಗಿ ನಾವೆಲ್ಲರೂ 2 ಡೋಸ್ ವ್ಯಾಕ್ಸಿನೇಷನ್ ಕಡ್ಡಾಯವಾಗಿ ಹಾಕ್ಸ್ಕೊಳ್ಬೇಕು. ಇದರಿಂದ ನಿಮಗೂ ಒಳ್ಳೆಯದು, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು, ನಿಮ್ಮ ಸ್ನೇಹಿತರಿಗೂ ಒಳ್ಳೆಯದು ಮತ್ತು ಭಾರತಕ್ಕೂ ಕೂಡ ಒಳ್ಳೆಯದು. ಐದನೇದಾಗಿ ಮಾಸ್ ಗ್ಯಾದರಿಂಗ್ ಅಂತ ನಾವೇನು ಹೇಳ್ತೀವಿ, ಹೊರಗಡೆ ಹೋದಾಗ ಕ್ರೌಡೆಡ್ ಪ್ಲೇಸಸ್ ಅಂದರೆ ಜಾಸ್ತಿ ಜನಗಳಿರ್ತಕ್ಕಂಥ ಸ್ಥಳಗಳು, ಒಂದು ಬಸ್ ಸ್ಟೇಷನ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಅಥವಾ ಒಂದು ಕಾರ್ಯಕ್ರಮ ಆಗಿರ್ಬೋದು, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಎ ಗ್ಲೋಬಲ್ ಪ್ಯಾಂಡಮಿಕ್ ರಿಕ್ವೈರ್ಸ್ ಎ ಗ್ಲೋಬಲ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಈ ವೈರಾಣುವಿಂದ ನಾವು ಗೆಲ್ಲಬೇಕು ಅಂದರೆ ಪ್ರತಿಯೊಬ್ಬ ಪ್ರಜೆಯು ಈ ಯುದ್ಧದಲ್ಲಿ ಭಾಗಿಯಾಗಬೇಕು, ಕರ್ತವ್ಯದಿಂದ ವರ್ತಿಸಬೇಕು ಮತ್ತು ತನ್ನ ಜವಾಬ್ದಾರಿಗಳನ್ನ ಮರಿಕೂಡು. ಅದಲ್ಲದೆ ಈ ಪಂಚಸೂತ್ರಗಳು ನಾನು ಏನು ಹೇಳಿದೆ ಆ ಪಂಚಸೂತ್ರಗಳನ್ನ ಮರಿದಲೇ ದಿನನಿತ್ಯ ಅನುಸರಿಸಬೇಕು.